ಈಗ ಅಧ್ಯಕ್ಷರೇ ಈಗ ಜೀರೋ ಅವರ್ ಆದ್ಮೇಲೆ ಅಲ್ಲ ವಚನ ಅವರ್ ಆದ್ಮೇಲೆ ಅಧ್ಯಕ್ಷರನ್ನ ನಡೆಸಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ಅಂತ ಬಹಳ ಎದ್ ಕಾಣ್ತಾ ಇದೆ ಅಧ್ಯಕ್ಷರೇ. ಈಗ ನಾವೇನು ಚರ್ಚೆಗೆ ರೆಡಿ ಇದ್ದೀವಿ, ನಿಯಮಾನುಸಾರವಾಗಿ ತಗೊಂಡ್ ಬನ್ನಿ ಅಂತ ಹೇಳಿದ್ವಿ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅಲ್ಪಸಂಖ್ಯಾತರಂದ್ರೆ ಬರೀ ಮುಸಲ್ಮಾನ್ ಬುದ್ಧಿಸ್ಟ್ ಇರ್ತಾರೆ, ಜೈನಿಸಂ ಇರ್ತಾರೆ, ಸಿಖ್ಸ್ ಇರ್ತಾರೆ. ಆಮೇಲೆ ವಿಶೇಷವಾಗಿ ಅಧ್ಯಕ್ಷರೇ, ಸದನ ನಡಿಬೇಕಾದ್ರೆ ಹೊರಗಡೆ ಸಾಕಷ್ಟು ಪ್ರತಿಭಟನೆಗಳು ನಡೀತದೆ. ಪ್ರತಿಭಟನೆ ನಡೆದಾಗ ಹಲವಾರು ಬಾರಿ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಹೋಗಿ ಇಲ್ಲಿ ಆಶ್ವಾಸನೆ ಕೊಟ್ಟಾಗ ಸಾಕಷ್ಟು ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಕೂಡ ಇರ್ತದೆ. ಅವಾಗ ಸದನಕ್ಕೆ ಬಂದು ಅವಾಗ ಯಾರಾದ್ರೂ ಆಕ್ಷೇಪ ಮಾಡಿದ್ರ? ಅವಾಗಿಲ್ಲ. ಇದು ಅವರಿಗೆ ಸದನ ನಡೀಬಾರದು ಅಷ್ಟೇ ಇರೋದು. ಎಷ್ಟೊಂದು ಸರಿ ಅಲ್ಲಿ ರೈತರು ಪ್ರತಿಭಟನೆ ಮಾಡಿದಾಗ ಇವ್ರು ಹೋಗಿ ಅನೌನ್ಸ್ ಮಾಡಿಲ್ವ ಹೊರಗಡೆ? ಯಾವಾಗ ನಮ್ಮ ಸಿಬ್ಬಂದಿಗಳು ಪ್ರೊಟೆಸ್ಟ್ ಮಾಡಿದಾಗ ಮುಂಬಡ್ತಿ ಬಗ್ಗೆ ಹೋಗಿ ಅನೌನ್ಸ್ ಮಾಡಿಲ್ಲ? ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಅವಾಗ ಇರ್ಲಿಲ್ವಾ? ಅವಾಗ ಬಜೆಟ್ ನ ಚೌಕಣ್ಣಲ್ಲಿ ಬರ್ತಾ ಇತ್ತ? ಅವಾಗ ಅವ್ರು ಮಾಡಿದಾಗ ಸರಿ ಇತ್ತು. ಇವಾಗ ಇವ್ರು ನಮ್ಮ ನಾವು ಮಾಡಿದ್ರೆ ತಪ್ಪ. 10 ಇರ್ಬೋದು, 20,000 ಇರ್ಬೋದು, ಏನೇ ಇರ್ಬೋದು, ಒಂದೊಂದು ರೂಪಾಯಿ ಕೂಡ ಕೊನೆಯದಾಗಿ ಇಲ್ಲಿ ಸದನಕ್ಕೆ ಬಂದ ಪಾಸ್ ಆಗ್ಬೇಕು. ಅವ್ರದ್ದು ಇಂಟ್ರೆಸ್ಟ್ ಇಲ್ಲ. ಅವ್ರು ಮಾತಾಡೋ ಶೈಲಿ, ಅವ್ರು ಮಾತಾಡೋ ರೀತಿ, ಇದೇ ತಾಕತ್ತು ದಮ್ಮು ಅಂತ ಹೇಳ್ಕೊಂಡೆ ಅವ್ರು 66 ಆಗಿರೋದು. ಪ್ರಜಾಪ್ರಭುತ್ವದಲ್ಲಿ ತಾಕತ್ತು ದಮ್ಮು ಪ್ರಜೆಗಳಿಗಿರೋದು, ನಮ್ ಯಾರಿಗೂ ಇಲ್ಲ. ಇಲ್ಲಿ ಇಂಥ ಹೇಳಿಕೆ ಕೊಟ್ಟುಬಿಟ್ಟೆ ಅವ್ರು ಅಲ್ಲಿ ಕೂತಿರೋದು. ಇಂಥ ಹೀಗೆ ಮಾತಾಡ್ತಾ ಇದ್ರೆ ಜನರು ಅವ್ರಿಗೆ ಮನೆ ಇನ್ನೂ ಒಳಗೋಗ್ತಾರೆ. ಅಧ್ಯಕ್ಷ, ಇಲ್ಲಿ ಸದನ ನಡೀಲಿಕ್ಕೆ ಇಂಟ್ರೆಸ್ಟ್ ನಡೆಸಲಿಕ್ಕೆ ನಮ್ಮ ಸರ್ಕಾರಕ್ಕಿದೆ. ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ನಾವು ತಯಾರಿದ್ದೇವೆ. ಬರಗಾಲದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ಅವ್ರ ಮನಸ್ಸಿಲ್ಲ. ಇವತ್ತು ವಿರೋಧ ಪಕ್ಷದ ಈ ಸದನ ನಡೆಸೋದು ಬರೀ ನಮ್ಮ ಜವಾಬ್ದಾರಿ ಅಲ್ಲ, ಅವ್ರ ಜವಾಬ್ದಾರಿ ಕೂಡ ಇದೆ. ನಾವು ಅಲ್ಲಿದ್ದಾಗ ನಾವು ಸದನ ನಡೆಸಬೇಕಂತ ಇದ್ದಾಗ ಸದನವನ್ನ ಮೊಟಕುಗೊಳಿಸ್ಬಿಟ್ಟು ಹೋಗ್ತಾ ಇದ್ರು. ಇದೇ ಬೆಳಗಾವಿ ಸೆಷನ್ ಎರಡೆರಡು ದಿನ ಕಟ್ ಮಾಡಿ ಅವರು ಮಾಡ್ತಾ ಇದ್ರು. ನಾವು ಸದನ ನಡೆಸಿದೀವಿ, ಹೋದ ಬಾರಿ 2 ದಿನ ಜಾಸ್ತಿ ಮಾಡಿದೀವಿ. ಅವ್ರು ಎಲ್ಲಿದ್ರು ಅವಾಗ? ಸೊ ಅದರಿಂದ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಷ್ಟೇ. ಅಧ್ಯಕ್ಷರೇ, 3-4 ದಿನನೇ ಮಾತಾಡ್ತಾ ಇದ್ರೆ ನಮ್ಗೆ ಕೂಡ. ಅಧ್ಯಕ್ಷರೇ, ಯಾಕೆ ನಾನು ಕೌಲನ್ ಸೆಕ್ಟರ್ ರೂಲ್ಸ್ ಬುಕ್ ಕೋಟ್ ಮಾಡ್ತೀನಿ ಅಂದ್ರೆ, ಈ ನಿಯಮಾವಳಿ ಪ್ರಕಾರ ನಾನು ಮಾತಾಡಿದ್ರೆ ಕೇಸಸ್ ನಾಟ್ ಅಮೌಂಟಿಂಗ್ ಟು ಬ್ರೀಚ್ ಆಫ್ ಆರ್ ಅಲ್ಲೇನ್ ಹೇಳಿದಾರೆ ನೋಡಿ, ಸ್ಟೇಟ್ಮೆಂಟ್ ಮೇಡ್ ಬೈ ಮಿನಿಸ್ಟರ್ ಎಟ್ ಪಾರ್ಟಿ ಮೀಟಿಂಗ್ಸ್ ಆರ್ ನಾಟ್ ಪ್ರಿವಿಲೈಜ್ ಆರ್ ಕಂಟೆಂಟ್. ಪಾಯಿಂಟ್ ಆಫ್ ರೇಸ್ ಮಾಡಿರ್ತಾರೆ, ಹೇಳಿದ್ದೀರಿ ನೀವು, ಮತ್ತೆ ಮುಖ್ಯಮಂತ್ರಿ ಬಂದ ಮತ್ತೆ ನೀವು ಅದನ್ನೇ ಹೇಳ್ತೀರಿ. ನೋಡಿ, ಪ್ರತಿಪಕ್ಷ ನಾಯಕರು ನಿಲ್ಲಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿತ್ತು. ಆಮೇಲೆ ವಿಚಾರ ಹೇಳಿದ್ರು, ಹೇಳಿದಾಗ ನೋಡಿ 59C ಅವರ ಓನ್ ಜೀರೋ ಅವರ್ 3 ಮಿನಿಟ್ಸ್ ಗಿಂತ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ. ಈಗ ಅಪ್ಪಾಜಿ ಅವರು ಹೇಳಿದ್ರಲ್ಲ, ರಿಪೀಟ್ ಮಾಡ್ತೀವಿ. ಆಮೇಲೆ ದೇರ್ ಇಸ್ ಜೀರೋ ಚೀಫ್ ಮಿನಿಸ್ಟರ್ ಹ್ಯಾಸ್ ಸೇಡ್ ಯೆಸ್ಟರ್ಡೇ ಇನ್ ಮೈನಾರಿಟೀಸ್ ಮೀಟಿಂಗ್ ರೈಟ್ ಟು ಟೆಲ್ ಹೇಳಿದಾರಲ್ಲ, ಈಗ ಹೇಳಿದ ತಪ್ಪಿಲ್ಲ. ದಯಮಾಡಿ ಸದನದ ನಿಯಮಾವಳಿಗಳನ್ನ ಅವರು, ನಾನು ಅದಕ್ಕೆ ಪಾಯಿಂಟ್ ಆಫ್ ಆರ್ಡರ್ ಕೇಳಿದ್ದೆ ನಿಮಗೆ ಫಸ್ಟ್, ಇದನ್ನು ಓದಿನೂ ನಾನು ಹೇಳಿದ್ದೇನೆ. ಸೆಕ್ಷನ್ 59C ಆಫ್ ಅವರ್ ಓನ್ ರೂಲ್ಸ್ ಅಂಡ್ ಅಕಾರ್ಡಿಂಗ್ ಟು ದ ಕೌಲನ್ ಸೆಕ್ಟರ್ ಸೆಕ್ಷನ್ ಪೇಜ್ ನಂಬರ್ 317 ಕೋಟೆಡ್ ಆಲ್ ದೀಸ್ ಥಿಂಗ್. ಫರ್ದರ್ ಚೀಫ್ ಮಿನಿಸ್ಟರ್ ಏನು ತಪ್ಪು ಮಾಡಿಲ್ಲ. ವಿರೋಧ ಪಕ್ಷದ ನಾಯಕರು ಆ ತರ ಮಾತನಾಡೋದು, ಶಬ್ದಗಳನ್ನ ಮಾತನಾಡೋದು ತಾಕತ್ತು ಅನ್ನೋ ಶಬ್ದನ ತೆಗೆದಾಕಬೇಕು. ಇದರಿಂದ ಮಾನ್ಯ ಸದಸ್ಯರಾದಂತ ಅಪ್ಪಾಜಿ ನಾಯ್ಕರು ಮತ್ತು ಬಹುಶಃ ನಮ್ಮ ಬಸವರಾಜ ರಾಯರೆಡ್ಡಿ ಅವರು, ಒಂದ್ ಸೆಕೆಂಡ್ ರಾಯರೆಡ್ಡಿ ಅವರು ಬಹುಶಃ ಇವತ್ತು ಮಾನ್ಯ ವಿರೋಧ ಪಕ್ಷ ನಾಯಕ ಪ್ರಸ್ತಾಪಿಸುವ ವಿಷಯದ ಬಗ್ಗೆ ಪಾಯಿಂಟ್ ಆಫ್ ಆರ್ಡರ್ ಅನ್ನು ರೇಸ್ ಮಾಡಿದ್ದಾರೆ. ಈ ಕುರಿತು ಎರಡೂ ಕಡೆಯ ವಾದವನ್ನು ಕೂಡ ಇವತ್ತು ಆಲಿಸಲಾಗಿದೆ. ವಿರೋಧ ಪಕ್ಷ ನಾಯಕರು ಪ್ರಸ್ತಾಪಿಸಿರುವ ವಿಷಯವು ಯಾವುದೇ ನಿಯಮಗಳಡಿ ಬಾರದೇ ಇರುವುದರಿಂದ ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಪ್ರಸ್ತಾವವನ್ನು ಸಚಿವರು ಮಂಡಿಸುವುದು. ಮಾನ್ಯ ಅಧ್ಯಕ್ಷರೇ, 2023 ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು, ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, 2023 ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ 2ನೇ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು.
ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕೃತವಾಗಿದೆ. ವಿಧೇಯಕ ಮಂಡಿಸುವುದು ಹಾಗೂ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ನೆಕ್ಸ್ಟ್, 23ನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಪರೀಕ್ಷೆ ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ಮತ್ತು ಅನುಚಿತ ವಿಧಾನಗಳ ಪ್ರತಿಬಂಧಕ ಕ್ರಮಗಳು ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. 2023ನೇ ಸಾಲಿನ ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ಮತ್ತು ಅನುಚಿತ ವಿಧಾನಗಳ ಪ್ರತಿಬಂಧಕ ಕ್ರಮಗಳು ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕೃತವಾಗಿದೆ. ವಿಧೇಯಕ ಮಂಡಿಸುವ ಸಚಿವ ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ.